ನಮಸ್ಕಾರ ಪ್ರಿಯ ವೀಕ್ಷಕರೇ, ನೋಡಿದ್ರಲ್ವಾ ದೀಪಿಕಾ ಪಡುಕೋಣೆಯ ಬಿಕಿನಿ ದೃಶ್ಯವನ್ನ? ಇದೇ ದೃಶ್ಯವೀಗ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ವಿವಾದ ಹುಟ್ಟು ಹಾಕಿದೆ. ಮದುವೆ ಆದ್ಮೇಲೆ ಮೊಟ್ಟ ಮೊದಲ ಬಾರಿಗೆ ಮೈಚಳಿ ಬಿಟ್ಟು ಕುಣಿದಿರೋ ದೀಪಿಕಾ ಪಡುಕೋಣೆ ಬಲಪಂಥೀಯರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಅದು ಸಹ ಬಿಕಿನಿ ಹಾಕಿ ಡಾನ್ಸ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕಲ್ಲ, ಕೇಸರಿ ಬಣ್ಣದ ಬಿಕಿನಿ ಹಾಕಿ ಡಾನ್ಸ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ. ನಟಿ ದೀಪಿಕಾ ವಿರುದ್ಧ ಕೆಲ ಹಿಂದೂ ಮುಖಂಡರು ಕೆರಳಿ ಕೆಂಡವಾಗಿದ್ದು ಶಾರುಖ್ ಖಾನ್ ಸಿನಿಮಾಗೆ ಹೊಸ ಸಂಕಷ್ಟ ಶುರುವಾಗಿದೆ. ಪಠಾನ್ ಸಿನಿಮಾದ ಬೇಶರಂ ರಂಗ್ ಬ್ಯಾನ್ ಅನ್ನೋ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ದೀಪಿಕಾ ಪಡುಕೋಣೆ ಸುತ್ತ ಸುತ್ತಕೊಂಡಿರೋ ಬಿಕಿನಿ ರಾದ್ಧಾಂತದ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ನ್ಯೂಸ್ ಡೈರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರಿಯ ವೀಕ್ಷಕರೇ, ಪಠಾಣ್ ಸಿನಿಮಾ ಶಾರುಖ್ ಖಾನ್ ಪಾಲಿಗೆ ತುಂಬಾನೇ ಇಂಪಾರ್ಟೆಂಟ್. ಶಾರುಖ್ ಖಾನ್ ಸಿನಿಮಾ ಗೆದ್ದು ವರ್ಷಗಳೇ ಕಳೆದು ಹೋದ್ವು. ಹತ್ತತ್ರ ಐದಾರು ಸಿನಿಮಾಗಳು ಸೋತು ಸುಣ್ಣವಾಗಿವೆ. ಬಾಲಿವುಡ್ ನಲ್ಲಿ ಶಾರುಖ್ ಖಾನ್ ಸಿನಿ ಕೆರಿಯರ್ ಮುಗಿದೇ ಹೋಯಿತು ಅನ್ನೋ ಮಾತುಗಳು ಸಹ ಶುರುವಾಗಿದೆ. ಅತ್ತ ದೀಪಿಕಾ ಪಡುಕೋಣೆ ಸಹ ಗೆಲುವಿನ ಸಕ್ಸಸ್ ಕಾಣೋದಕ್ಕೆ ಹರಸಾಹಸ ಪಡ್ತಿದ್ದಾರೆ. ಮದುವೆಯಾದ್ಮೇಲೆ ದೀಪಿಕಾ ಪಡುಕೋಣೆಗೆ ಹೇಳ್ಕೊಳ್ಳೋ ಇಮೇಜ್ ಇಲ್ಲ. ಬಿಗ್ ಸಿನಿಮಾದ ಆಫರ್ ಗಳು ಬರ್ತಿಲ್ಲ, ಮಾಡೋ ಯಾವ ಸಿನಿಮಾವೂ ಓಡ್ತಿಲ್ಲ. ಹೀಗಾಗಿ ಶಾರುಖ್ ಖಾನ್ ಹಾಗೂ ದೀಪಿಕಾ ಪಡುಕೋಣೆ ಇಬ್ಬರಿಗೂ ಗೆಲುವು ಅನ್ನೋದು ಅನಿವಾರ್ಯವೇ ಆಗಿದೆ. 2007ರಲ್ಲಿ ತೆರೆ ಕಂಡಿದ್ದ ಓಂ ಶಾಂತಿ ಓಂ ಸಿನಿಮಾ ಬಾಲಿವುಡ್ ನಲ್ಲಿ ಧೂಳೆಬ್ಬಿಸಿತ್ತು. ಇದೇ ಸಿನಿಮಾ ಮೂಲಕ ಬಾಲಿವುಡ್ ಗೆ ಕಾಲಿಟ್ಟಿದ್ದ ದೀಪಿಕಾ ಶಾರುಖ್ ಜೊತೆಗೆ ಜಾದೂ ಮಾಡಿದ್ರು. ಇದಾಗಿ 15 ವರ್ಷದ ನಂತರ ಮತ್ತೆ ಈ ಜೋಡಿ ಒಂದಾಗ್ತಿದ್ದು ಗೆಲುವಿನ ಲಯಕ್ಕೆ ಮರಳೋದಕ್ಕೆ ಇನ್ನಿಲ್ಲದ ಸಕ್ಸಸ್ ಶುರು ಮಾಡಿದ್ದಾರೆ. ವೀಕ್ಷಕರೇ, ಪಠಾಣ್ ಸಿನಿಮಾದ ಈ ಹಾಡು ಈಗ ಹಿಂದೂ ಮುಖಂಡರ ಕಣ್ಣು ಕೆಂಪಗಾಗಿಸಿರೋದು. 2 ದಿನಗಳ ಹಿಂದೆಯಷ್ಟೇ ರಿಲೀಸ್ ಆಗಿರೋ ಈ ಸಾಂಗ್ ಲಕ್ಷ ಲಕ್ಷ ವ್ಯೂಸ್ ಪಡೆದಿದೆ. ದೀಪಿಕಾ ಪಡುಕೋಣೆಯ ಹಸಿ ಬಿಸಿ ಡಾನ್ಸ್ ಗೆ ಪಡ್ಡೆಗಳಂತೂ ಕ್ಲೀನ್ ಬೋಲ್ಡ್ ಆಗಿದ್ದಾರೆ. ನಾವು ಮೊದಲೇ ಹೇಳಿದಂತೆ ಬರೀ ಹಸಿ ಬಿಸಿ ದೃಶ್ಯ ಆಗಿದ್ರೆ ಇವತ್ತು ಪಠಾಣ್ ಸಿನಿಮಾಗೆ ಸಂಕಷ್ಟ ಬರ್ತಿರ್ಲಿಲ್ಲ. ಕೇಸರಿ ಬಿಕಿನಿಯೇ ಶಾರುಖ್ ಸಿನಿಮಾಗೆ ಕಂಟಕವಾಗಿರೋದು. ಈ ಹಾಡಿನ ಬಹುತೇಕ ಸೀನ್ಗಳಲ್ಲಿ ದೀಪಿಕಾ ಪಡುಕೋಣೆ ಕೇಸರಿ ಬಿಕಿನಿಯಲ್ಲೇ ಕಂಗೊಳಿಸ್ತಾರೆ. ಇದನ್ನ ಕಂಡ ಹಿಂದೂ ಮುಖಂಡರು ಕೇಸರಿ ಅನ್ನೋದು ಹಿಂದೂ ಧರ್ಮದ ಸಂಕೇತ, ಅದನ್ನೇ ಬಿಕಿನಿ ಮಾಡಿಕೊಂಡು ಅವಮಾನ ಮಾಡಿದ್ದಾರೆ. ಇಷ್ಟೇ ಆದ್ರೆ ಪರವಾಗಿಲ್ಲ, ಈ ಸಾಂಗ್ ಲಿರಿಕ್ ಶುರುವಾಗೋದೆ ಬೇಶರಂ ರಂಗ್ ಅನ್ನೋ ಪದದಿಂದ. ಬೇಶರಂ ರಂಗ್ ಅಂದ್ರೆ ಕನ್ನಡದಲ್ಲಿ ನಾಚಿಕೆ ಇಲ್ಲದ ಬಣ್ಣ ಅಂತ. ಕೇಸರಿ ಬಿಕಿನಿ ತೊಟ್ಟಿದ್ದಲ್ಲದೆ ಕೇಸರಿ ಬಣ್ಣ ನಾಚಿಕೆ ಇಲ್ಲದ ಬಣ್ಣ ಅಂತ ವರ್ಣಿಸಿದ್ದಾರೆ. ಕೇಸರಿ ಅಂದ್ರೆ ಮೊದಲೇ ಹಿಂದೂಗಳ ಪಾಲಿಗೆ ಧಾರ್ಮಿಕ ಸಂಕೇತ. ಕೇಸರಿ ಧ್ವಜಕ್ಕೆ ಗೌರವ ಕೊಡುವಂತೆಯೂ ಕೇಸರಿ ಬಣ್ಣಕ್ಕೂ ಗೌರವ ಕೊಡ್ತಾರೆ. ಆದ್ರೆ ಬಣ್ಣಕ್ಕೆ ಹೀಯಾಳಿಸಿದ್ದಲ್ಲದೆ ಬಿಕಿನಿ ಹಾಕೊಂಡು ಕ್ಯಾಬ್ರೆ ಮಾಡಿದ್ದಾರೆ. ಇದೇ ಈಗ ಹಿಂದೂಗಳ ಕಣ್ಣು ಕೆಂಪಗಾಗಿಸಿರೋದು. ವೀಕ್ಷಕರೇ, 2-3 ವರ್ಷದಲ್ಲಿ ಶಾರುಖ್ ರ ಒಂದೇ ಒಂದು ಸಿನಿಮಾವೂ ಗೆದ್ದಿಲ್ಲ. ಹ್ಯಾಪಿ ನ್ಯೂ ಇಯರ್, ದಿಲ್ವಾಲೆ, ಫ್ಯಾನ್, ಜಬ್ ಹ್ಯಾರಿ ಮೀಟ್ ಹೇಜಲ್, 0 ಅಟಲ್ ಫ್ಲಾಪ್ ಆಗಿವೆ. ಈಗ ಶಾರುಖ್ ಸಿನಿಮಾ ಹಿಟ್ ಆಗಬೇಕು ಅಂದ್ರೆ ಬಾಯ್ಕಟ್ ಭೂತವನ್ನ ಗೆಲ್ಲಲೇಬೇಕಿದೆ. ಆದ್ರೆ ಸದ್ಯದ ಟ್ರೆಂಡ್ ನೋಡಿದ್ರೆ ಇದು ಅನುಮಾನ. ಖಾನ್ ದ್ವಯರನ್ನ ಬಾಯ್ಕಟ್ ಅನ್ನೋ ಭೂತ ಬೆಂಬಿಡದೆ ಕಾಡ್ತಿದೆ. ಪಠಾಣ್ ಸಿನಿಮಾಗಾದ್ರೂ ಇದ್ರ ಕಾಟ ತಪ್ಪುತ್ತೆ ಅನ್ಕೊಂಡವರಿಗೆ ಬಿಗ್ ಶಾಕ್ ಆಗಿದೆ. ಬೇಕಂತಲೇ ಕೇಸರಿ ಬಣ್ಣಕ್ಕೆ ಅವಮಾನಿಸಿದ್ದಾರೆ. ಇದು ಕೇವಲ ಕೇಸರಿ ಬಣ್ಣಕ್ಕೆ ಮಾತ್ರ ಮಾಡಿದ ಅವಮಾನವಲ್ಲ, ಹಿಂದೂಗಳಿಗೆ ಮಾಡಿರೋ ಅವಮಾನ ಅಂತ ಕಮೆಂಟ್ ಮಾಡ್ತಿದ್ದಾರೆ. ವೀಕ್ಷಕರೇ, ಪಠಾಣ್ ಸಿನಿಮಾ ಬ್ಯಾನ್ ಮಾಡಬೇಕು ಅನ್ನೋ ಕೂಗು ಒಂದೊಂದೇ ರಾಜ್ಯದಲ್ಲಿ ಕಾವೇರೋದಕ್ಕೆ ಶುರುವಾಗಿದೆ. ಮಧ್ಯಪ್ರದೇಶದ ನರೋತ್ತಮ್ ಮಿಶ್ರಾ, ಈ ಹಾಡಿನಲ್ಲಿ ಎಲ್ಲವೂ ಸರಿ ಇಲ್ಲ, ಮುಂದೆ ಈ ಸಿನಿಮಾವನ್ನ ನಮ್ಮ ರಾಜ್ಯದಲ್ಲಿ ಪ್ರದರ್ಶನ ಮಾಡಬೇಕಾ ಬೇಡ್ವಾ ಅನ್ನೋದನ್ನ ಚಿಂತಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ವಿವಾದ ಅನ್ನೋದು ದೀಪಿಕಾ ಸುತ್ತ ಸುತ್ತಕೊಳ್ತಿರೋದು ಇದೇ ಮೊದಲೇನಲ್ಲ. ದೀಪಿಕಾ ಈ ಹಿಂದೆ JNU ವಿಶ್ವವಿದ್ಯಾಲಯದಲ್ಲಿ ಟುಕಡೆ ಟುಕಡೆ ಗ್ಯಾಂಗ್ಗೆ ಸಪೋರ್ಟ್ ಮಾಡಿದ್ದರು ಅನ್ನೋದು ಬಿಜೆಪಿ ನಾಯಕರ ಆರೋಪ. ಇದೀಗ ಕೇಸರಿ ಬಿಕಿನಿಯ ಕಿಚ್ಚು ಹೆಚ್ಚಾಗಿದ್ದು ಈ ಹಾಡು ಅತ್ಯಂತ ಆಕ್ಷೇಪಾರ್ಹವಾಗಿದೆ. ಇದು ಕಲುಷಿತ ಮನಸ್ಥಿತಿಯವರೇ ಮಾಡಿದ್ದು. ಹಾಡಿನಲ್ಲಿ ದೀಪಿಕಾರ ಕಾಸ್ಟ್ಯೂಮ್ ಮೊದಲು ಸರಿಪಡಿಸಿ ಅಂತ ವಿನಂತಿಸಿದ್ದಾರೆ. ಒಂದು ವೇಳೆ ಇದು ಆಗದಿದ್ರೆ ಪಠಾಣ್ ಸಿನಿಮಾಗೆ ಮಧ್ಯಪ್ರದೇಶದಲ್ಲೂ ಬ್ಯಾನ್ ಬಿಸಿ ತಟ್ಟೋದು ಗ್ಯಾರಂಟಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಿನಲ್ಲಿ ಕೇಸರಿ ವಿವಾದ ಬಗೆಹರಿಯದೆ ಇದ್ದಲ್ಲಿ ಪಠಾಣ್ಗೆ ಸಂಕಷ್ಟ ಎದುರಾಗೋದ್ರಲ್ಲಿ ಅನುಮಾನವೇ ಇಲ್ಲ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಮುಂದಿನ ಅಪ್ಡೇಟ್ ವಿಡಿಯೋಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ.